ನಾವು ಈ ಒಂದು ವಿಡಿಯೋದಲ್ಲಿ ವರ್ಗ ಸಮೀಕರಣಗಳಿಗೆ ವರ್ಗ ಸಮೀಕರಣ ಸೂತ್ರ ಬಳಸಿ ಪರಿಹಾರವನ್ನು ಹೇಗೆ ಕಂಡುಹಿಡಿಯೋದು ಅನ್ನೋದನ್ನು ತಿಳಿದುಕೊಳ್ತಾ ಇದ್ದೇವೆ ನಾವು ಯಾವುದೇ ಸೂತ್ರವನ್ನು ಗಣಿತದಲ್ಲಿ ಬಳಸುವಾಗ ಆ ಸೂತ್ರ ಹೇಗೆ ಬಂತು ಅಂತ ಹೇಳಿ ತಿಳ್ಕೊಳ್ಳೋದು ಸಹ ಅತ್ಯಂತ ಮಹತ್ವಪೂರ್ಣ ಆಗಿರುತ್ತೆ ಸೂತ್ರವನ್ನು ನೆನಪಿಟ್ಟುಕೊಳ್ಳುವುದರ ಜೊತೆಯಲ್ಲಿ ನಾವು ವರ್ಗ ಸಮೀಕರಣದ ಸೂತ್ರದ ಮಹತ್ವವನ್ನು ಸಹ ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೇವೆ ಕಾರಣ ವರ್ಗ ಸಮೀಕರಣ ಯಾವುದೇ ಫಾರ್ಮಲ್ಲಿ ಇತ್ತು ಅಂತ ಹೇಳಿದ್ರೆ ಯಾವುದೇ ರೂಪದಲ್ಲಿತ್ತು ಅಂತ ಹೇಳಿದ್ರೆ ನಾವು ಸುಲಭವಾಗಿ ಈ ಸೂತ್ರವನ್ನು ಬಳಸಿ ಪರಿಹಾರದ ಹಂತವನ್ನು ತಲುಪದಾಗಿರುತ್ತೆ ನಾವು ಅಪವರ್ತನ ವಿಧಾನದಲ್ಲಿ ಅಪವರ್ತನಗಳನ್ನು ಕಂಡುಹಿಡಿಯೋದು ಕ್ಲಿಷ್ಟವಾದಾಗ್ಯೂ ಸಹ ಈ ಸೂತ್ರ ಅತ್ಯಂತ ಸುಲಭವಾಗಿ ನಮಗೆ ಪರಿಹಾರ ಕೊಡುತ್ತೆ ಸೂತ್ರ ಬಳಸಿ ಕೆಲವೊಂದು ಉದಾಹರಣೆಗಳನ್ನು ತೆಗೆದುಕೊಂಡು ಪರಿಹಾರ ಕಂಡುಹಿಡಿಯೋಣ ನಾವೊಂದು ವರ್ಗ ಸಮೀಕರಣವನ್ನು ಸಾಮಾನ್ಯ ರೂಪದಲ್ಲಿ ಪರಿಗಣಿಸೋಣ ಒಂದು ವರ್ಗ ಸಮೀಕರಣ ಅಂತ ಹೇಳಿದ್ರೆ ನಮಗೆ ವೇರಿಯಬಲ್ನ ಘಾತ ಎರಡು ಇರುತ್ತೆ ಎಕ್ಸ್ ಇರುತ್ತೆ ಅಂತ ಹೇಳಿದ್ರೆ ಇದರೊಂದಿಗಿನ ಕೋಎಫಿಷಿಯಂಟ್ ಯಾವುದೇ ಸಂಖ್ಯೆ ಆಗಿರಲಿ ಅದನ್ನು ನಾನು ಎ ಅಂತ ತೆಗೆದುಕೊಳ್ತೇನೆ ಎ ಎಕ್ಸ್ ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ಸ್ ಝೀರೋ ಇಲ್ಲಿ ಘಾತ ಎರಡು ಇರುವಂತಹ ಸೆಕೆಂಡ್ ಡಿಗ್ರಿನಲ್ಲಿರುವಂತಹ ವೇರಿಯಬಲ್ನ ಕೋಎಫಿಷಿಯಂಟ್ ಎ ಆಗಿದೆ ಎಕ್ಸ್ನಘಾತ ಒಂದು ಇರುವಂತಹ ವೇರಿಯಬಲ್ನ ಕೋಎಫಿಷಿಯಂಟ್ ಬಿ ಆಗಿದೆ ಎಕ್ಸ್ನಗಾತ ಸೊನ್ನೆ ಇರುವಂತಹ ಒಂದು ವೇರಿಯಬಲ್ನ ಕೋಎಫಿಷಿಯಂಟ್ ಸಿ ಆಗಿದೆ ಅಂದರೆ ಅದು ಸ್ಥಿರಾಂಕ ಆಗಿರಲಿಕ್ಕೆ ಸಾಧ್ಯ ಯಾಕೆಂದ್ರೆ ಎಕ್ಸ್ನಗಾತ ಸೊನ್ನೆ ಅಂದರೆ ಒಂದು ತಾನೆ ಹಾಗಾಗಿ ಇದು ಒಂದು ಸ್ಥಿರಾಂಕ ಕಾನ್ಸ್ಟೆಂಟ್ ಆಗಿದೆ ಈಗ ಈ ಒಂದು ಸಾಮಾನ್ಯ ರೂಪದಲ್ಲಿರುವಂತಹ ವರ್ಗ ಸಮೀಕರಣಕ್ಕೆ ಅದರ ಪರಿಹಾರವನ್ನು ನೀಡುವಂತಹ ಸೂತ್ರ ಯಾವುದಿರುತ್ತೆ ಅಂಥೇಳಿದ್ರೆ ಇದರ ಮೂಲಗಳು ಎಕ್ಸ್ನ ಯಾವ ಬೆಲೆ ಈ ಒಂದು ಸಮೀಕರಣವನ್ನು ತೃಪ್ತಿಗೊಳಿಸ್ತವೆ ಅಂತ ಹೇಳಿದ್ರೆ ಇದರ ಮೂಲಗಳು ಅಥವಾ ರೂಟ್ಸ್ ಈ ರೀತಿ ಇರುತ್ತೆ ಎಕ್ಸ್ ಈಕ್ವಲ್ಸ್ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎ ಇಂಟು ಸಿ ಆಲ್ ಓವರ್ ಇವೆಲ್ಲವನ್ನು ಭಾಗಿಸಿ ಎರಡು ಎ ಈಗಿಲ್ಲಿ ನೀವು ಗಮನಿಸಬಹುದು ಮೈನಸ್ ಬಿ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎ ಸಿ ಬೈ ಎರಡು ಎ ಒಂದು ಮೂಲ ಆಯಿತು ಅಂತ ಹೇಳಿದ್ರೆ ಮೈನಸ್ ಬಿ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎ ಸಿ ಬೈ ಎರಡು ಎ ಮತ್ತೊಂದು ಮೂಲ ಆಗತ್ತೆ ನಾವೀಗ ಈ ಸೂತ್ರ ಹೇಗೆ ನಮಗೆ ಪರಿಹಾರವನ್ನು ನೀಡುತ್ತೆ ನಾವು ಕಂಡಿಡಿಯುವಂತಹ ಪರಿಹಾರ ಸೂತ್ರದಿಂದ ಪಡೆಯುವಂತಹ ಪರಿಹಾರ ಎರಡು ಒಂದೇ ಆಗಿರುತ್ತೆ ಅಂತ ಹೇಳಿ ನೋಡೋದಕ್ಕೆ ಒಂದು ಉದಾಹರಣೆಯನ್ನ ತೆಗೆದುಕೊಳ್ಳೋಣ ನಾನೀಗ ತೆಗೆದುಕೊಳ್ತಾ ಇರುವಂತಹ ಉದಾಹರಣೆ ಎಕ್ಸ್ ಸ್ಕ್ವಯರ್ ಪ್ಲಸ್ ನಾಲ್ಕು ಎಕ್ಸ್ ಮೈನಸ್ ಇಪ್ಪತ್ತೊಂದು ಈಕ್ವಲ್ಸ್ ಸೊನ್ನೆ ಈಗ ಈ ಒಂದು ಸಮೀಕರಣ ಈ ಸಾಮಾನ್ಯ ಸಮೀಕರಣದ ರೂಪದಲ್ಲಿಯೇ ಇದೆ ನಾನು ಈ ಎರಡೂ ಸಮೀಕರಣವನ್ನು ಹೋಲಿಕೆ ಮಾಡಿ ಎ ಬಿ ಮತ್ತು ಸಿ ಯ ಬೆಲೆಗಳನ್ನು ಇಷ್ಟಪಡ್ತಾ ಇದ್ದೀನಿ ಈಗ ಎನ ಬೆಲೆ ಎಕ್ಸ್ ಸ್ಕ್ವೇರ್ ಜೊತೆ ಇರುವಂತಹ ಕೋಅಫಿಷಿಯಂಟ್ ಒಂದು ಆಗಿದೆ ಹಾಗೆ ಬಿ ಬೆಲೆ ಅಂದರೆ ಎಕ್ಸ್ನ ಜೊತೆ ಇರುವಂತಹ ಕೋಅಫಿಷಿಯಂಟ್ ಅದು ಪ್ಲಸ್ ನಾಲ್ಕು ಆಗಿದೆ ಹಾಗೆ ಸಿ ಅಂತ ಹೇಳಿದ್ರೆ ಕಾನ್ಸ್ಟೆಂಟ್ ಅಂತ ಹೇಳಿದ್ರೆ ಅದು ಮೈನಸ್ ಇಪ್ಪತ್ತೊಂದು ಆಗಿದೆ ನಾನು ಈ ಬೆಲೆಗಳನ್ನು ಈ ಒಂದು ಸಮೀಕರಣದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಎಕ್ಸ್ನ ಯಾವ ಬೆಲೆಗಳು ಈ ಒಂದು ಸಮೀಕರಣವನ್ನು ತೃಪ್ತಿಗೊಳಿಸ್ತವೆ ಅಂತೇಳಿ ನೋಡೋದಕ್ಕೆ ಇಷ್ಟಪಡ್ತೇನೆ ಈ ಬೆಲೆಗಳನ್ನು ಸಮೀಕರಣದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೇನೆ ಮೊದಲಿಗೆ ಎಕ್ಸ್ ಈಕ್ವಲ್ಸ್ ಮೈನಸ್ ಬಿ ಅಂತ ಹೇಳಿದ್ರೆ ಇಲ್ಲಿ ಬೆಲೆ ನಾಲ್ಕು ಆಗಿದೆ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಅಂತ ಹೇಳಿದ್ರೆ ನಾಲ್ಕು ಸ್ಕ್ವಯರ್ ಮೈನಸ್ ನಾಲ್ಕು ಇಂಟು ಎ ಅಂತ ಹೇಳಿದ್ರೆ ಒಂದು ಹಾಗೆ ಸಿ ಅಂತ ಹೇಳಿದ್ರೆ ಮೈನಸ್ ಇಪ್ಪತ್ತ ಒಂದು ಆಗಿದೆ ಹಾಗೆ ಡಿವೈಡೆಡ್ ಬೈ ಎರಡು ಎರಡು ಇಂಟು ಒಂದು ಆಯಿತು ಇದನ್ನು ನಾವೀಗ ಸುಲಭ ರೂಪಕ್ಕೆ ತಂದ್ವಿ ಅಂತ ಹೇಳಿದ್ರೆ ಮೈನಸ್ ನಾಲ್ಕು ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ನಾಲ್ಕು ಸ್ಕ್ವೇರ್ ಅಂತ ಹೇಳಿದ್ರೆ ಹದಿನಾರು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಇಪ್ಪತ್ತೊಂದು ನಾಲ್ಕಲಿ ಅಂತ ಹೇಳಿದ್ರೆ ನಾಲ್ಕೊಂದ್ಲಿ ನಾಲ್ಕು ನಾಲ್ಕೆರಡುಲಿ ಎಂಟು ಯಾಕೆಂದರೆ ಈ ಒಂದರಿಂದ ಯಾವುದೇ ಸಂಖ್ಯೆಯನ್ನು ಗುಣಿಸಿದ್ರೆ ನಮಗೆ ಆ ಸಂಖ್ಯೆಯ ಉತ್ತರವಾಗಿ ದೊರಕುತ್ತೆ ಡಿವೈಡೆಡ್ ಬೈ ಎರಡು ಇನ್ನೂ ಸರಳ ರೂಪಕ್ಕೆ ತರ್ತಾ ಇದ್ದೇವೆ ಅಂತ ಹೇಳಿದ್ರೆ ಮೈನಸ್ ನಾಲ್ಕು ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಹದಿನಾರು ಪ್ಲಸ್ ಎಂಬತ್ನಾಲ್ಕು ಅಂತ ಹೇಳಿದ್ರೆ ಅದು ನಮಗೆ ನೂರು ಆಗಿದೆ ಡಿವೈಡೆಡ್ ಬೈ ಎರಡು ಈಗ ನೂರರ ವರ್ಗ ಮೂಲ ನಮಗೆ ಗೊತ್ತು ಮೈನಸ್ ನಾಲ್ಕು ಪ್ಲಸ್ ಆರ್ ಮೈನಸ್ ಹತ್ತು ಡಿವೈಡೆಡ್ ಬೈ ಎರಡು ನಾವು ಎರಡರಿಂದ ಪ್ರತಿ ಪದವನ್ನು ಭಾಗಿಸ್ತೇವೆ ಅಂತ ಹೇಳಿದ್ರೆ ಮೈನಸ್ ನಾಲ್ಕು ಡಿವೈಡೆಡ್ ಬೈ ಎರಡು ಅಂತ ಹೇಳಿದ್ರೆ ಮೈನಸ್ ಎರಡು ಪ್ಲಸ್ ಆರ್ ಮೈನಸ್ ಹತ್ತು ಡಿವೈಡೆಡ್ ಬೈ ಎರಡು ಅಂತ ಹೇಳಿದ್ರೆ ಐದು ಇದು ಎಕ್ಸ್ ನ ಎರಡು ಬೆಲೆಗಳು ಆಗಿವೆ ಆ ಎರಡು ಬೆಲೆಗಳು ಯಾವ್ಯಾವು ಅಂತ ನೋಡಿದ್ರೆ ಎಕ್ಸ್ ಈಕ್ವಲ್ಸ್ ಮೈನಸ್ ಎರಡು ಪ್ಲಸ್ ಐದು ಅಂತ ಹೇಳಿದ್ರೆ ಅದು ಪ್ಲಸ್ ಮೂರು ಆಗತ್ತೆ ಹಾಗೆ ಎಕ್ಸಿಕೋಲ್ಸ್ ಮೈನಸ್ ಎರಡು ಮೈನಸ್ ಐದು ಅಂತ ಹೇಳಿದ್ರೆ ಬೆಲೆ ಮೈನಸ್ ಏಳು ಆಗ್ತಾ ಇದೆ ಎಕ್ಸಿಕೋಲ್ಸ್ ಪ್ಲಸ್ ಮೂರು ಎಕ್ಸಿಕೋಲ್ಸ್ ಮೈನಸ್ ಏಳು ಅನ್ನೋದು ಈ ಸಮೀಕರಣದ ಪರಿಹಾರವಾಗಿದೆ ಅದು ನಮಗೆ ಈ ವರ್ಗ ಸಮೀಕರಣ ಸೂತ್ರದಿಂದ ದೊರಕ್ತಾ ಇದೆ ಕ್ವಾಡ್ರಾಟಿಕ್ ಫಾರ್ಮುಲಾ ಯೂಸ್ ಮಾಡಿ ದೊರಕ್ತಾ ಇದೆ ಈಗ ನಮ್ಗೆ ಈಗ ಆಲ್ರೆಡಿ ತಿಳಿದಿರುವಂತಹ ಅಪವರ್ತನ ವಿಧಾನದಿಂದ ನಮಗೆ ಈ ಪರಿಹಾರವೇ ಬರುತ್ತಿಯೇ ಅಂತ ಹೇಳಿ ಚೆಕ್ ಮಾಡೋಣ ಅಪವರ್ತನ ವಿಧಾನವನ್ನು ನಾವು ಯಾವ ರೀತಿ ಮಾಡ್ತೇವೆ ಅಂತ ಹೇಳಿದ್ರೆ ಎರಡು ಸಂಖ್ಯೆಗಳ ಮೊತ್ತ ಪ್ಲಸ್ ನಾಲ್ಕು ಆಗಿರಬೇಕು ಗುಣಲಬ್ಧ ಮೈನಸ್ ಇಪ್ಪತ್ತೊಂದು ಆಗಿರಬೇಕು ಆ ಎರಡು ಸಂಖ್ಯೆಗಳು ಯಾವುವು ಅಂತ ನೋಡಿದ್ರೆ ಇಲ್ಲಿ ಎರಡು ಸಂಖ್ಯೆಗಳ ಗುಣಲಬ್ಧ ಮೈನಸ್ ಇಪ್ಪತ್ತೊಂದು ಆಗಬೇಕು ಅಂತ ಹೇಳಿದ್ರೆ ಒಂದರ ಬೆಲೆ ಮೈನಸ್ ಇರಬೇಕು ಮತ್ತೊಂದರ ಬೆಲೆ ಪ್ಲಸ್ ಆಗಿರಬೇಕು ಈಗ ಎರಡು ಸಂಖ್ಯೆಗಳನ್ನು ಗುಣಿಸ್ತಾ ಇದ್ದೇನೆ ಅದು ಮೈನಸ್ ಇಪ್ಪತ್ತೊಂದು ಮತ್ತು ಅವುಗಳ ಡಿಫ್ರೆನ್ಸ್ ನಾಲ್ಕು ಅಂತ ಹೇಳಿದ್ರೆ ಅದು ಏಳು ಮತ್ತು ಮೂರು ಆಗಿದೆ ಪ್ಲಸ್ ಏಳು ಮೈನಸ್ ಮೂರು ಅಂದರೆ ಪ್ಲಸ್ ನಾಲ್ಕಕ್ಕೆ ದೊರಕುತ್ತೆ ಈಗ ನಾವು ನೇರವಾಗಿ ಕೋಯಫಿಷಿಯಂಟ್ ಒಂದು ಇರೋದ್ರಿಂದ ಇದನ್ನು ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಫಾರ್ಮಲ್ಲಿ ಅಲ್ಲಿ ಬರೆದ್ವಿ ಅಂತ ಹೇಳಿದ್ರೆ ಎಕ್ಸ್ ಪ್ಲಸ್ ಎ ಬೆಲೆ ಏಳು ಆಗಿದೆ ಹಾಗೆ ಎಕ್ಸ್ ಪ್ಲಸ್ ಬಿ ಅಂತ ಹೇಳಿದ್ರೆ ಬಿನ ಬೆಲೆ ಮೈನಸ್ ಮೂರು ಆಗಿದೆ ಈಕ್ವಲ್ಸ್ ಸೊನ್ನೆ ನಾವು ಎರಡು ಸಂಖ್ಯೆಗಳ ಗುಣಲಬ್ಧ ಸೊನ್ನೆ ಆಯಿತು ಅಂತ ಹೇಳಿದ್ರೆ ಅವುಗಳಲ್ಲಿ ಯಾವುದಾದರೂ ಒಂದು ಸಂಖ್ಯೆ ಸೊನ್ನೆಗೆ ಸಮ ಇರುತ್ತೆ ಎಕ್ಸ್ ಪ್ಲಸ್ ಏಳು ಈಕ್ವಲ್ಸ್ ಸೊನ್ನೆ ಅಥವಾ ಎಕ್ಸ್ ಮೈನಸ್ ಮೂರು ಈಕ್ವಲ್ಸ್ ಸೊನ್ನೆ ಎಕ್ಸ್ ಪ್ಲಸ್ ಏಳು ಈಕ್ವಲ್ಸ್ ಸೊನ್ನೆ ಅಂತ ಹೇಳಿದ್ರೆ ಎಕ್ಸ್ ಈಕ್ವಲ್ಸ್ ಮೈನಸ್ ಏಳು ಎರಡೂ ಬದಿಯಲ್ಲಿ ಮೈನಸ್ ಏಳನ್ನು ಸೇರಿಸಿದ್ವಿ ಅಂತ ಹೇಳಿದ್ರೆ ಮೈನಸ್ ಏಳು ಪ್ಲಸ್ ಏಳು ಕ್ಯಾನ್ಸಲ್ ಆಗಿ ನಮಗೆ ಎಕ್ಸ್ ಈಕ್ವಲ್ಸ್ ಮೈನಸ್ ಏಳು ದೊರೆಯುತ್ತೆ ಅದೇ ರೀತಿ ನಾವು ಪ್ಲಸ್ ಮೂರನ್ನು ಎರಡೂ ಕಡೆ ಸೇರಿಸಿದ್ವಿ ಅಂತ ಹೇಳಿದ್ರೆ ಎಕ್ಸ್ ಈಕ್ವಲ್ಸ್ ಮೂರು ಉತ್ತರವಾಗಿ ದೊರಕ್ತಾ ಇದೆ ಇಲ್ಲಿ ನೀವು ಗಮನಿಸಬಹುದು ಎಕ್ಸ್ ಈಕ್ವಲ್ಸ್ ಮೈನಸ್ ಏಳು ಎಕ್ಸ್ ಈಕ್ವಲ್ಸ್ ಪ್ಲಸ್ ಮೂರು ನಮಗೆ ಉತ್ತರವಾಗಿ ದೊರಕ್ತಾ ಇದೆ ಹಾಗಾಗಿ ಈ ಸಮೀಕರಣವನ್ನು ಬಳಸಿಯೂ ಸಹ ನಾವು ವರ್ಗ ಸಮೀಕರಣಗಳ ಪರಿಹಾರವನ್ನ ಕಂಡಿಡಬಹುದು ಆದರೆ ಈ ಸೂತ್ರ ಬಳಸೋದ್ರಿಂದ ಸುಲಭವಾಗಿ ನಾವು ಪರಿಹಾರವನ್ನ ಕಂಡುಹಿಡಿಯಬಹುದು ಕೆಲವೊಮ್ಮೆ ನಮಗೆ ಅಪವರ್ತನಗಳನ್ನು ಕಂಡುಹಿಡಿಯೋದು ಕ್ಲಿಷ್ಟವಾದಾಗ್ಯೂ ಸಹ ಈ ಸಮೀಕರಣದ ಸಹಾಯದಿಂದ ಪರಿಹಾರವನ್ನ ಸುಲಭವಾಗಿ ಪಡಿಬಹುದಾಗಿರುತ್ತೆ ಅಪವರ್ತನಗಳನ್ನ ತೆಗೆದುಕೊಳ್ಳೋದು ಕ್ಲಿಷ್ಟವಾಗುವಂತಹ ಒಂದು ಉದಾಹರಣೆಯನ್ನ ಗಮನಿಸೋಣ ಆಗ ನಮಗೆ ಈ ಸಮೀಕರಣ ಎಷ್ಟು ಸುಲಭವಾಗಿ ಪರಿಹಾರವನ್ನು ಕೊಡುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬಹುದಾಗಿರುತ್ತೆ ಅದಕ್ಕಾಗಿ ನಾನು ಮತ್ತೊಂದು ಉದಾಹರಣೆಯನ್ನ ತೆಗೆದುಕೊಳ್ತಾ ಇದ್ದೇನೆ ತ್ರೀ ಎಕ್ಸ್ ಸ್ಕ್ವರ್ ಪ್ಲಸ್ ಸಿಕ್ಸ್ ಎಕ್ಸ್ ಈಕ್ವಲ್ಸ್ ಮೈನಸ್ ಹತ್ತು ನಾನು ಮೊದಲಿಗೆ ಈ ಸಮೀಕರಣವನ್ನ ಆದರ್ಶ ರೂಪದಲ್ಲಿ ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಬರೆದ್ಕೊಳ್ತೇನೆ ಅಂದ್ರೆ ಈ ಎಲ್ಲ ಪದಗಳು ಒಂದು ಬದಿಯಲ್ಲಿ ಬರುವಂತೆ ಮಾಡ್ಕೊಳ್ತೇನೆ ಅದಕ್ಕಾಗಿ ನಾನು ಸಮೀಕರಣದ ಎರಡೂ ಬದಿ ಪ್ಲಸ್ ಹತ್ತನ್ನ ಸೇರಿಸ್ತಾ ಇದ್ದೇನೆ ಆಗ ನನಗೆ ಈ ಬದಿಯಲ್ಲಿ ಸೊನ್ನೆ ದೊರಕುತ್ತೆ ನನ್ನ ಸಮೀಕರಣ ಈ ರೀತಿಯಾಗಿ ಬರ್ತಾ ಇದೆ ಮೂರು ಎಕ್ಸ್ ಸ್ಕ್ವಯರ್ ಪ್ಲಸ್ ಆರು ಎಕ್ಸ್ ಪ್ಲಸ್ ಹತ್ತು ಈಕ್ವಲ್ಸ್ ಸೊನ್ನೆ ಈಗ ಈ ಸಮೀಕರಣವನ್ನು ಪರಿಹಾರ ಮಾಡೋದಕ್ಕೆ ನಾವು ತಿಳಿದುಕೊಂಡಂತಹ ವರ್ಗ ಸಮೀಕರಣದ ಸೂತ್ರವನ್ನ ಬಳಸೋಣ ನಮ್ಮ ವರ್ಗ ಸಮೀಕರಣದ ಸೂತ್ರ ಈ ರೀತಿಯಾಗಿದೆ ಎಕ್ಸ್ ಈಕ್ವಲ್ಸ್ ನಾವು ಚೆನ್ನಾಗಿ ನೆನಪಲ್ಲಿ ಇಟ್ಕೊಂಡ್ರೆ ಈ ಸೂತ್ರವನ್ನ ಈ ರೀತಿಯಾಗಿ ಸುಲಭವಾಗಿ ಬರ್ಕೊಳ್ಬೋದಾಗಿರುತ್ತೆ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎ ಸಿ ಆಲ್ ಓವರ್ ಡಿವೈಡೆಡ್ ಬೈ ಎರಡು ಎ ಇವೆಲ್ಲವನ್ನು ಎರಡು ಎ ಎಂದ ಭಾಗಿಸ್ತಾ ಇದ್ವಿ ಇಲ್ಲಿ ಎ ಅಂತ ಹೇಳಿದ್ರೆ ಎಕ್ಸ್ ಸ್ಕ್ವಯರ್ ಸಹಗುಣಕ ಬಿ ಅಂತ ಹೇಳಿದ್ರೆ ಎಕ್ಸ್ನ ಸಹಗುಣಕ ಸಿ ಅಂತ ಹೇಳಿದ್ರೆ ಸ್ಥಿರಾಂಕ ಆಗಿದೆ ಈಗ ನಾವು ಎ ಬಿ ಮತ್ತು ಸಿಗಳ ಬೆಲೆಯನ್ನು ಬರೆಯೋಣ ಎ ಈಕ್ವಲ್ಸ್ ಮೂರು ಆಗಿದೆ ಬಿ ಈಕ್ವಲ್ಸ್ ಆರು ಆಯಿತು ಸಿ ಈಕ್ವಲ್ಸ್ ಹತ್ತು ಆಗಿದೆ ಈ ಬೆಲೆಗಳನ್ನು ನಾವಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಕ್ಸ್ವಲ್ಸ್ ಮೈನಸ್ ಬಿ ಅಂದರೆ ಮೈನಸ್ ಆಫ್ ಸಿಕ್ಸ್ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಅಂದರೆ ಆರು ಸ್ಕ್ವೇರ್ ಮೈನಸ್ ನಾಲ್ಕು ಸೂತ್ರದಲ್ಲಿ ಇದೆ ಅಂತ ಹೇಳಿದ್ರೆ ಮೂರು ಸಿ ಅಂತ ಹೇಳಿದ್ರೆ ಹತ್ತು ಡಿವೈಡೆಡ್ ಬೈ ಎರಡು ಎಂಟು ಮೂರು ಆಯಿತು ಈಗ ನೀವು ನೋಡಬಹುದು ಮೈನಸ್ ಆರು ಪ್ಲಸ್ ಆರ್ ಮೈನಸ್ ಆರು ಸ್ಕ್ವೇರ್ ಅಂತ ಹೇಳಿದ್ರೆ ಮೂವತ್ತಾರು ಮೈನಸ್ ನಾಲ್ಕ ಮೂರ್ಲಿ ಹನ್ನೆರಡು ಹನ್ನೆರಡು ಹತ್ಲಿ ನೂರ ಇಪ್ಪತ್ತು ಡಿವೈಡೆಡ್ ಬೈ ಎರಡು ಮೂರ್ಲಿ ಆರು ಮತ್ತು ಸರಳ ರೂಪಕ್ಕೆ ತಂದ್ವಿ ಅಂತ ಹೇಳಿದ್ರೆ ಮೈನಸ್ ಆರು ಪ್ಲಸ್ ಆರ್ ಮೈನಸ್ ಮೂವತ್ತಾರು ಮೈನಸ್ ನೂರಿಪ್ಪತ್ತು ಅಂತ ಹೇಳಿದ್ರೆ ನಾವು ನೂರಿಪ್ಪತ್ತು ಮೈನಸ್ ನೂರಿಪ್ಪತ್ತರಲ್ಲಿ ಇಪ್ಪತ್ತರಲ್ಲಿ ಕಳೀತಾ ಇದ್ದೇವೆ ಅಂತ ಹೇಳಿದ್ರೆ ಮೈನಸ್ ಎಂಬತ್ತ ನಾಲ್ಕು ದೊರಕುತ್ತೆ ಡಿವೈಡೆಡ್ ಬೈ ಆರು ಓ ನಾವು ಸ್ಕ್ವೇರ್ ರೂಟ್ ಕೆಳಗಡೆ ಋಣ ಸಂಖ್ಯೆ ಬಂತು ಅಂದಿದ ತಕ್ಷಣ ಗೊತ್ತಾಗುತ್ತೆ ಎಕ್ಸ್ ಯಾವುದೇ ವಾಸ್ತವ ಬೆಲೆ ಈ ಒಂದು ಸಮೀಕರಣಕ್ಕೆ ಪರಿಹಾರ ಆಗೋದಿಲ್ಲ ಎಕ್ಸ್ ಯಾವ ವಾಸ್ತವ ಬೆಲೆ ಸಮೀಕರಣದ ಪರಿಹಾರವಲ್ಲ ಈ ಒಂದು ಸಮೀಕರಣಕ್ಕೆ ಎಕ್ಸ್ ನ ಯಾವ ವಾಸ್ತವ ಬೆಲೆಯು ಪರಿಹಾರ ಆಗೋದಿಲ್ಲ ನೀವು ಇಲ್ಲಿ ಗಮನಿಸಿದ್ರಿ ಅಂತ ಹೇಳಿದ್ರೆ ನಮಗೆ ಅಪವರ್ತನ ವಿಧಾನದಿಂದ ಈ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡೋದು ತುಂಬಾ ಕಷ್ಟ ಆಗ್ತಾ ಇತ್ತು ಯಾಕೆಂದ್ರೆ ನಾವು ಈ ರೀತಿಯ ಅಪವರ್ತನಗಳನ್ನು ಪಡೆಯೋದಿಕ್ಕೆ ಸಾಧ್ಯ ಇಲ್ಲ ಇದು ಹೇಗಿರುತ್ತೆ ಅಂತೇಳಿ ಒಮ್ಮೆ ನಕ್ಷೆಯಲ್ಲಿ ಅರ್ಥ ಮಾಡ್ಕೊಳ್ಳೋಣ ಅಂದ್ರೆ ಅರ್ಥ ಎಕ್ಸ್ ನ ಯಾವ ಬೆಲೆಯು ವೈಯನ್ನು ಝೀರೋ ಮಾಡೋದಿಲ್ಲ ಅಂದ್ರೆ ಎಕ್ಸ್ ನ ಅಕ್ಷವನ್ನ ನಕ್ಷೆ ಇಂಟರ್ಸೆಪ್ಟ್ ಮಾಡೋದಿಲ್ಲ ವೈ ಬೆಲೆ ಸೊನ್ನೆ ಆಗಬೇಕು ಅಂತ ಹೇಳಿದ್ರೆ ನಕ್ಷೆ ಎಕ್ಸ್ ಅಕ್ಷವನ್ನು ಛೇದಿಸ್ಬೇಕಾಗತ್ತೆ ಆದ್ರೆ ಯಾವುದೇ ಬೆಲೆ ಎಕ್ಸ್ಗೆ ಕೊಟ್ಟರು ಸಹ ನೀವು ಈ ಸಮೀಕರಣದ ನಕ್ಷೆ ಎಕ್ಸ್ ಅಕ್ಷವನ್ನು ಛೇದಿಸೋದಿಲ್ಲ ಅದನ್ನ ನಾವೀಗ ಗ್ರಾಫ್ನಲ್ಲಿ ಒಮ್ಮೆ ನೋಡೋಣ ಹಾ ಈಗ ನಾನು ಸಮೀಕರಣವನ್ನ ಇಲ್ಲಿ ತೆಗೆದುಕೊಳ್ತಾ ಇದ್ದೀನಿ ನಮ್ಮ ಸಮೀಕರಣ ತ್ರೀ ಎಕ್ಸ್ ಕ್ವಯರ್ ಪ್ಲಸ್ ತ್ರೀ ಎಕ್ಸ್ ಸ್ಕ್ವೇರ್ ಅಂದ್ರೆ ಇಷ್ಟು ಮಾತ್ರ ಇರುತ್ತೆ ಗ್ರಾಫು ಆದ್ರೆ ಅದ್ರ ಜೊತೆಗೆ ಪ್ಲಸ್ ಸಿಕ್ಸ್ ಎಕ್ಸ್ ತ್ರೀ ಎಕ್ಸ್ ಎಕ್ಸ್ವೇರ್ ಪ್ಲಸ್ ಸಿಕ್ಸ್ ಎಕ್ಸ್ ತ್ರೀ ಎಕ್ಸ್ ಸ್ಕ್ವೇರ್ ನಮ್ಮ ಸಮೀಕರಣ ನಕ್ಷೆಯನ್ನ ಛೇದಿಸ್ತಾ ಇತ್ತು ತ್ರೀ ಎಕ್ಸ್ ಸ್ಕ್ವೇರ್ ಪ್ಲಸ್ ಆರು ಎಕ್ಸ್ ಇದ್ದಿದ್ರು ನಮ್ಮ ಸಮೀಕರಣ ಎಕ್ಸ್ ಅಕ್ಷವನ್ನ ಛೇದಿಸ್ತಾ ಇತ್ತು ಈಗ ನೋಡಿ ಪ್ಲಸ್ ಹತ್ತು ಈಗ ನೀವು ಗಮನಿಸ್ತಾ ಇರಬಹುದು ಈ ನೀಲಿ ಬಣ್ಣದಲ್ಲಿರುವಂತಹ ಗೆರೆ ನಮ್ಮ ತ್ರೀ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸಿಕ್ಸ್ ಎಕ್ಸ್ ಪ್ಲಸ್ ಹತ್ತು ಈ ಸಮೀಕರಣದ ಒಂದು ನಕ್ಷೆಯಾಗಿದೆ ಈ ನಕ್ಷೆ ಎಕ್ಸ್ ಅಕ್ಷವನ್ನು ಛೇದಿಸ್ತಾ ಇಲ್ಲ ಇದರ ಅರ್ಥ ಈ ಒಂದು ಸಮೀಕರಣಕ್ಕೆ ಯಾವುದೇ ವಾಸ್ತವ ಬೆಲೆ ಪರಿಹಾರವಾಗಿ ಇರೋದಿಲ್ಲ ಅಂಥೇಳಿ ನಾವೀಗ ಈಗ ನಕ್ಷೆಯಲ್ಲಿಯೂ ಸಹ ಈ ವೈನ ಬೆಲೆ ಸೊನ್ನೆ ಆಗೋದಿಲ್ಲ ಅನ್ನೋದನ್ನು ತಿಳಿದುಕೊಂಡ್ವಿ ನಾವು ಮತ್ತೊಂದು ಉದಾಹರಣೆಯನ್ನ ತೆಗೆದುಕೊಂಡು ವರ್ಗ ಸಮೀಕರಣವನ್ನ ಮತ್ತಷ್ಟು ಅರ್ಥ ಮಾಡ್ಕೊಳ್ಳೋಣ ಅದಕ್ಕಾಗಿ ಮತ್ತೆ ನಾವು ಸ್ಕ್ರಾಚ್ ಪಾರ್ಡ್ಗೆ ಹಿಂತಿರುಗೋಣ ಈಗ ಮತ್ತೊಂದು ಉದಾಹರಣೆಯನ್ನ ನಾವು ತೆಗೆದುಕೊಳ್ಳೋಣ ಮೈನಸ್ ಮೂರು ಎಕ್ಸ್ ಸ್ಕ್ವಯರ್ ಪ್ಲಸ್ ಹನ್ನೆರಡು ಎಕ್ಸ್ ಪ್ಲಸ್ ಒಂದು ಈಕ್ವಲ್ ಸೊನ್ನೆ ಈ ಒಂದು ವರ್ಗ ಸಮೀಕರಣದ ರೂಟ್ಸ್ ಯಾವ್ದಾವುದು ಅಂತ ಹೇಳಿ ಎಕ್ಸ್ ನ ಯಾವ ಬೆಲೆ ಈ ಸಮೀಕರಣವನ್ನು ತೃಪ್ತಿಗೊಳಿಸುತ್ತೆ ಅಂತ ಹೇಳಿ ನಾವು ವರ್ಗ ಸಮೀಕರಣದ ಸೂತ್ರ ಬಳಸಿ ನೋಡೋಣ ಈ ಒಂದು ಸಮೀಕರಣವನ್ನ ನಾವು ವರ್ಗ ಸಮೀಕರಣದ ಆದರ್ಶ ರೂಪ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ಸ್ ಝೀರೋಗೆ ಹೋಲಿಸಿದಾಗ ಎ ನ ಬೆಲೆ ಮೈನಸ್ ಮೂರು ಆಗಿದೆ ಹಾಗೆ ಬಿನ ನ ಬೆಲೆ ಪ್ಲಸ್ ಹನ್ನೆರಡು ಆಗಿದೆ ಹಾಗೆ ಸಿನ ಬೆಲೆ ಒಂದು ಆಗಿದೆ ಏನ ಬೆಲೆ ಮೈನಸ್ ಮೂರು ಬಿನ ಬೆಲೆ ಪ್ಲಸ್ ಹನ್ನೆರಡು ಸಿನ ಬೆಲೆ ಪ್ಲಸ್ ಒಂದು ಆಗಿದೆ ನಮ್ಮ ವರ್ಗ ಸಮೀಕರಣದ ಸೂತ್ರ ಎಕ್ಸ್ ಈಕ್ವಲ್ಸ್ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎ ಸಿ ಡಿವೈಡೆಡ್ ಬೈ ಎರಡು ಎ ನಾವೀಗ ಈ ಸಮೀಕರಣದ ಬೆಲೆಯನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಎಕ್ಸ್ನ ಯಾವ ಬೆಲೆ ಸಮೀಕರಣವನ್ನು ತೃಪ್ತಿಗೊಳಿಸುತ್ತೆ ನೋಡೋಣ ಎಕ್ಸ್ ಈಕ್ವಲ್ಸ್ ಮೈನಸ್ ಬಿ ಅಂತ ಹೇಳಿದ್ರೆ ಮೈನಸ್ ಇಂಟು ಹನ್ನೆರಡು ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಅಂತ ಹೇಳಿದ್ರೆ ಹನ್ನೆರಡು ಸ್ಕ್ವೇರ್ ಮೈನಸ್ ನಾಲ್ಕು ಇಂಟು ಎ ಬೆಲೆ ಮೈನಸ್ ಮೂರು ಆಗಿದೆ ಸಿನ ಬೆಲೆ ಒಂದು ಆಗಿದೆ ಡಿವೈಡೆಡ್ ಬೈ ಎರಡು ಇಂಟು ಮೈನಸ್ ಮೂರು ಈಗ ನಾವು ಇದನ್ನು ಸುಲಭ ರೂಪಕ್ಕೆ ತಂದ್ವಿ ಅಂತ ಹೇಳಿದ್ರೆ ಮೈನಸ್ ಹನ್ನೆರಡು ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಹನ್ನೆರಡು ಸ್ಕ್ವೇರ್ ಅಂದರೆ ನೂರ ನಲ್ವತ್ತ ನಾಲ್ಕು ಮೈನಸ್ ಇಂಟು ಮೈನಸ್ ಪ್ಲಸ್ ನಾಲ್ಕು ಮೂರ್ಲಿ ಹನ್ನೆರಡು ಹನ್ನೆರಡು ಒಂದ್ಲಿ ಹನ್ನೆರಡು ಡಿವೈಡೆಡ್ ಬೈ ಎರಡು ಇಂಟು ಮೈನಸ್ ಮೂರು ಅಂತ ಹೇಳಿದ್ರೆ ಮೈನಸ್ ಆರು ಆಯಿತು ಮತ್ತೆ ನಾವು ಸುಲಭ ರೂಪಕ್ಕೆ ಈ ಒಂದು ಹಂತವನ್ನು ತರ್ತೇವೆ ಅಂತ ಹೇಳಿದ್ರೆ ಮೈನಸ್ ಹನ್ನೆರಡು ಪ್ಲಸ್ ಆರ್ ಮೈನಸ್ ನೂರ ನಲ್ವತ್ನಾಲ್ಕು ಪ್ಲಸ್ ಹನ್ನೆರಡು ಅಂತ ಹೇಳಿದ್ರೆ ಇದು ನೂರ ಐವತ್ತಾರು ಆಗಿದೆ ಡಿವೈಡೆಡ್ ಬೈ ಮೈನಸ್ ಆರು ಆಗಿದೆ ಈಗ ನೂರ ಐವತ್ತಾರರ ವರ್ಗ ಮೂಲ ಎಷ್ಟು ಅಂತ ನೋಡುವ ಸಲುವಾಗಿ ನೂರ ಐವತ್ತಾರರ ಅಪವರ್ತನೆಗಳನ್ನು ನಾನಿಲ್ಲಿ ನೋಡಿದ್ರೆ ನೂರ ಐವತ್ತ ಆರು ಎರಡು ಏಳಿ ಹದಿನಾಲ್ಕು ಎರಡೆಂಟ್ಲಿ ಹದಿನಾರು ಮತ್ತೆ ಎಪ್ಪತ್ತೆಂಟನ್ನು ನಾನು ಅಪವರ್ತನಗೊಳಿಸ್ತೇನೆ ಅಂತ ಹೇಳಿದ್ರೆ ಎರಡು ಮೂರಲ್ಲಿ ಆರು ಎರಡು ಒಂಬತ್ತಲಿ ಹದಿನೆಂಟು ಮತ್ತೆ ನಾನು ಅಪವರ್ತನಗೊಳಿಸೋದಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತ ಹೇಳಿದ್ರೆ ಮೂವತ್ತ ಒಂಬತ್ತು ಒಂದು ಅವಿಭಾಜ್ಯ ಸಂಖ್ಯೆ ಆಗಿದೆ ಈಗ ಇದರ ಅಪವರ್ತನಗಳು ಯಾವ್ಯಾವು ಅಂತ ನೋಡಿದ್ರೆ ನಾನು ಈ ರೀತಿಯಾಗಿ ಬರೆದ್ಕೊಳ್ಬೋದು ಮೈನಸ್ ಹನ್ನೆರಡು ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಎರಡು ಇಂಟು ಎರಡು ಇಂಟು ಮೂವತ್ತೊಂಬತ್ತು ಡಿವೈಡೆಡ್ ಬೈ ಮೈನಸ್ ಆರು ನಾನು ಈ ಒಂದು ಸಮಸ್ಯೆಯನ್ನು ಇಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಮೈನಸ್ ಹನ್ನೆರಡು ಎಕ್ಸ್ಕೋಲ್ಸ್ ಮೈನಸ್ ಹನ್ನೆರಡು ಪ್ಲಸ್ ಆರ್ ಮೈನಸ್ ಈಗ ಎರಡು ಇಂಟು ಎರಡು ಅಂದರೆ ನಾಲ್ಕಾಗುತ್ತೆ ನಾಲ್ಕರ ವರ್ಗ ಮೂಲ ಅಂತ ಹೇಳಿದ್ರೆ ಎರಡು ಆಯಿತು ಎರಡು ಸ್ಕ್ವೇರ್ ರೂಟ್ ಆಫ್ ಮೂವತ್ತೊಂಬತ್ತು ಮಾತ್ರ ವರ್ಗ ಮೂಲದ ಒಳಗಡೆ ಉಳತ್ಕೊಳ್ಳುತ್ತೆ ಸ್ಕ್ವೇರ್ ರೂಟ್ ಆಫ್ ತರ್ಟಿ ನೈನ್ ಡಿವೈಡೆಡ್ ಬೈ ಮೈನಸ್ ಆರು ಮತ್ತು ನಾನು ಈ ಹಂತವನ್ನು ಸುಲಭೀಕರಿಸ್ತೇನೆ ಅಂತ ಹೇಳಿದ್ರೆ ಮೈನಸ್ ಹನ್ನೆರಡು ಡಿವೈಡೆಡ್ ಬೈ ಮೈನಸ್ ಆರು ಪ್ಲಸ್ ಆರ್ ಮೈನಸ್ ಎರಡು ರೂಟ್ ಮೂವತ್ತೊಂಬತ್ತು ಡಿವೈಡೆಡ್ ಬೈ ಮೈನಸ್ ಆರು ಈಗ ಆರ ಮೈನಸ್ ಆರರಿಂದ ಮೈನಸ್ ಹನ್ನೆರಡನ್ನ ಭಾಗ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನನಗೆ ಎರಡು ಉತ್ತರ ಬರುತ್ತೆ ಎರಡು ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ತರ್ಟಿ ನೈನ್ ಡಿವೈಡೆಡ್ ಬೈ ಮೈನಸ್ ಇದನ್ನು ನಾವು ಸರಳ ರೂಪಕ್ಕೆ ತಂದ್ವಿ ಅಂತ ಹೇಳಿದ್ರೆ ಮೈನಸ್ ಮೂರು ಈಗ ನಾವು ಈ ಒಂದು ಬೆಲೆಯನ್ನ ಎಕ್ಸ್ ನ ಬೆಲೆಯನ್ನ ಅಂದಾಜು ಮಾಡಿದ್ವಿ ಅಂತ ಹೇಳಿದ್ರೆ ಎರಡು ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ತರ್ಟಿ ನೈನ್ ಬೈ ಮೈನಸ್ ತ್ರೀ ಮೂವತ್ತೊಂಬತ್ತನ ಒಂದು ಅಂದಾಜು ಮೂವತ್ತೊಂಬತ್ತ ನೋಡ್ತೀವಿ ಅಂತ ಹೇಳಿದ್ರೆ ಮೂವತ್ತೊಂಬತ್ತು ಮೂವತ್ತಾರಕ್ಕಿಂತ ಜಾಸ್ತಿ ಮೂವತ್ತಾರರ ವರ್ಗಮೂಲ ಅಂತ ಹೇಳಿದ್ರೆ ಆರು ಬರುತ್ತೆ ಹಾಗಾದ್ರೆ ಮೂವತ್ತೊಂಬತ್ತರ ವರ್ಗಮೂಲ ಆರಕ್ಕಿಂತ ಹೆಚ್ಚಾಗುತ್ತೆ ಆರನ್ನ ನಾನು ಮೈನಸ್ ಮೂರರಿಂದ ಭಾಗಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ನನಗೆ ಈ ಮೈನಸ್ ಎರಡು ಪಾಯಿಂಟ್ ಸಮಥಿಂಗ್ ಎರಡು ಪ್ಲಸ್ ಆಫ್ ಮೈನಸ್ ಎರಡು ಪಾಯಿಂಟ್ ಸಮಥಿಂಗ್ ಅಂದ್ರೆ ಒಂದು ಒಂದಕ್ಕಿಂತ ಕಡಿಮೆ ಇನ್ನೊಂದು ಬೆಲೆ ಎರಡು ಮೈನಸ್ ಆಫ್ ಮೈನಸ್ ಎರಡು ಪಾಯಿಂಟ್ ಸಮಥಿಂಗ್ ಅಂತ ಹೇಳಿದ್ರೆ ನಾಲ್ಕಕ್ಕಿಂತ ಜಾಸ್ತಿ ಇದನ್ನ ನಾವು ಒಮ್ಮೆ ಗ್ರಾಫ್ ನಲ್ಲಿಯೂ ಸಹ ಈ ಬೆಲೆಯನ್ನ ನೋಡೋಣ ಇದು ಹೇಗಿರುತ್ತೆ ಅಂತ ಹೇಳಿ ನೋಡೋಣ ನೀವು ಇಲ್ಲಿ ಗಮನಿಸಬೇಕಾಗಿರೋದು ಎಕ್ಸ್ ಸ್ಕ್ವಯರ್ನ ಸಹಗುಣಕ ಋಣ ಚಿಹ್ನೆ ಇದೆ ಈ ಋಣ ಚಿಹ್ನೆ ಇದ್ದಾಗ ಗ್ರಾಫ್ ಹೇಗಿರುತ್ತೆ ಅನ್ನೋದು ಸಹ ನೀವು ಗಮನಿಸಬಹುದು ನಮ್ಮ ಸಮೀಕರಣ ಮೈನಸ್ ತ್ರೀ ಎಕ್ಸ್ ಸ್ಕ್ವಯರ್ ಪ್ಲಸ್ ಹನ್ನೆರಡು ಎಕ್ಸ್ ಪ್ಲಸ್ ಒಂದು ಆಗಿದೆ ನೀವು ಇಲ್ಲಿ ಗಮನಿಸ್ತಾ ಇರಬಹುದು ಈ ಒಂದು ಆರೆಂಜ್ ಬಣ್ಣದಲ್ಲಿ ನಮ್ಮ ನಕ್ಷೆ ಇದೆ ಈ ನಕ್ಷೆ ನಮಗೆ ಉಲ್ಟಾ ದೊರಕ್ತಾ ಇದೆ ನೋಡಬಹುದು ಈ ಪರವಲಯ ಏನಿದೆ ಇದು ನಮಗೆ ನಮಗೆ ಉಲ್ಟಾ ದೊರಕ್ತಾ ಇದೆ ಈಗ ನೀವು ಎಕ್ಸ್ನ ನ ಬೆಲೆಯನ್ನ ಗಮನಿಸಿದ್ರೆ ಒಂದು ಬೆಲೆ ಇಲ್ಲಿದೆ ಇಂಟರ್ಸೆಕ್ಟ್ ಪಾಯಿಂಟ್ ಅಂದರೆ ಸೊನ್ನೆಗಿಂತ ಸ್ವಲ್ಪ ಕಡಿಮೆ ಹಾಗೆ ನಾಲ್ಕಕ್ಕಿಂತ ಸ್ವಲ್ಪ ಜಾಸ್ತಿ ಮತ್ತೊಂದು ಛೇದಿಸುವಂತಹ ಬೆಲೆ ಈ ಎರಡು ಬಿಂದುಗಳಲ್ಲಿ ಈ ಎರಡು ಎಕ್ಸ್ನ ಬೆಲೆಗಳಲ್ಲಿ ವೈನ ಬೆಲೆ ಸೊನ್ನೆ ಆಗಿದೆ ಈ ಎರಡು ಸಮೀಕರಣದ ಪರಿಹಾರ ಆಗಿದೆ ಮತ್ತೆ ನಾವು ನಮ್ಮ ಒಂದು ಸ್ಕ್ರ್ಯಾಚ್ ಪ್ಯಾಡ್ಗೆ ಹಿಂತಿರುಗೋಣ ಹಾಂ ಎಕ್ಸ್ನ ಒಂದು ಬೆಲೆ ಒಂದಕ್ಕಿಂತ ಕಡಿಮೆ ಇದೆ ಹಾಗೆ ಎಕ್ಸ್ನ ಮತ್ತೊಂದು ಬೆಲೆ ನಾಲ್ಕಕ್ಕಿಂತ ಸ್ವಲ್ಪ ಹೆಚ್ಚಾಗಿದೆ ಸೊ ಈಗ ನಾವು ಈ ರೀತಿಯಾಗಿ ವರ್ಗ ಸಮೀಕರಣದ ಸೂತ್ರವನ್ನು ಬಳಸಿ ಸುಲಭವಾಗಿ ವರ್ಗ ಸಮೀಕರಣಕ್ಕೆ ಪರಿಹಾರವನ್ನು ಕಂಡುಹಿಡೀಬಹುದಾಗಿರುತ್ತೆ ಕೆಲವೊಮ್ಮೆ ನಮಗೆ ಪರಿ ವಾಸ್ತವ ಪರಿಹಾರಗಳೇ ದೊರಕೋದಿಲ್ಲ ಆದರೂ ಸಹ ಅದು ವಾಸ್ತವ ಪರಿಹಾರ ಇಲ್ಲ ಅನ್ನೋದನ್ನು ಸಹ ನಮಗೆ ವರ್ಗ ಸಮೀಕರಣದ ಸೂತ್ರ ಸುಲಭವಾಗಿ ಕೊಡುತ್ತೆ ಹಾಗೆ ಅಪವರ್ತನಗಳನ್ನು ಮಾಡೋದು ಕ್ಲಿಷ್ಟವಾದಾಗಲೂ ಸಹ ನಮಗೆ ಪರಿಹಾರವನ್ನು ಕೊಡುತ್ತೆ ಹಾಗಾಗಿ ಈ ಒಂದು ಸೂತ್ರ ಅತ್ಯಂತ ಉಪಯುಕ್ತ ಸೂತ್ರ ಆಗಿದೆ ನಮಗೆ ಗಣಿತದಲ್ಲಿ ಈ ರೀತಿ ಸೂತ್ರಗಳು ಸುಲಭವಾಗಿ ಲೆಕ್ಕವನ್ನು ಮಾಡೋದಕ್ಕೆ ಸಹಾಯಕ್ಕೆ ಬರ್ತವೆ ಆದರೆ ನಾವು ಸೂತ್ರಗಳನ್ನು ನೆನಪಿನಲ್ಲಿ ಇಟ್ಕೊಳ್ಳೋದ್ರ ಜೊತೆಗೆ ಅವು ಹೇಗೆ ಬಂದು ಅಂತ ನೋಡೋದು ಮುಖ್ಯ ಆಗುತ್ತೆ ನಾವು ಮುಂದಿನ ಒಂದು ವಿಡಿಯೋದಲ್ಲಿ ಈ ವರ್ಗ ಸಮೀಕರಣದ ಸೂತ್ರ ಹೇಗೆ ಬಂತು ಹೇಳಿ ನೋಡ್ತೇವೆ ಈ ಹಿಂದೆ ನಾನು ವರ್ಗ ಪೂರ್ಣಗೊಳಿಸುವಿಕೆ ವಿಧಾನವನ್ನು ಹೇಳಬೇಕಾದ್ರೆಲ್ಲ ಹೇಳಿದ್ದೇನೆ ಈ ವರ್ಗ ಸಮೀಕರಣದ ಸೂತ್ರ ವರ್ಗ ಪೂರ್ಣಗೊಳಿಸುವಿಕೆ ವಿಧಾನದ ಸಾಮಾನ್ಯ ರೂಪವೇ ಆಗಿದೆ ಅಂತ ಅದು ಹೇಗೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ